ಹೇಳಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಆಮೇಲೆ ಎಲ್ಲನೂ ಟೀಕೆ ಮಾಡೋಕ್ಕಾಗಲ್ಲ. ನಮ್ಮ ಅಶೋಕ್ ಕಣ್ಣ ಒಂದು ಒಳ್ಳೆಯ ಕೆಲಸ ಮಾಡ್ಯಾನೆ. ಮನೆ ಮನೆಗೆ ಎಂಥದ್ದು ಜಿಲ್ಲಾಧಿಕಾರಿಗಳನ್ನ ಕಳಿಸ್ತೀನಿ ಅಂತ ಹೇಳಿದೆಯಲ್ಲಪ್ಪ, ಹಳ್ಳಿ ಕಡೆಗೆ ಒಳ್ಳೆಯ ಕೆಲಸ ಮಾಡಿದೀಯ. ಅದ್ರ ಜೊತೆ ನಮ್ಮನ್ನು ನಡೆಸು, ನಾವು ಓದ್ತೀವಿ, ಅವ್ರ ಜೊತೆ ಮನಿಕೆತೀವಿ, ರೈತರನ್ನೊತ್ತು ಡಿ ಸಿಗಳ ಜೊತೆ ನಾವು ಮನಿಕೆತೀವಿ. ಅವ್ರೇನಂತಾರೆ ಗೊತ್ತಾ ಜನ ಅಲ್ಲಿ, ಇವನು ಅಲ್ಲ ಡಿ ಸಿ ಬಂದು ಮನೆಗೇನೆ ಇವನು ಎತ್ತಗೊಲ್ಲ MLA ಅಂತಾರೆ. ನಿನಗೇನಪ್ಪ ಗೊತ್ತು, ನಮ್ಮ ಕಷ್ಟ ನನಗೆ ಗೊತ್ತು. ನೀನು ನಾಳೆನೇ ಒಂದು ಆರ್ಡರ್ಸ್ ಇಶ್ಯೂ ಮಾಡಿ MLAಗಳು ಹೋಗಿ ಅವನು ಡಿ ಸಿ ಎಲ್ಲಿ ವಾಸ್ತವ ಹುಡ್ತಾರೆ ಅಲ್ಲಿ MLAನು ಮನಿಕೆಬೇಕು ಅಂತ ಆರ್ಡ್ರ್ ಮಾಡೋದು. ಈಗ ಅಶೋಕ್ ಅವರು ಮೌನ ನೋಡಿದ್ರೆ, ಅಶೋಕ್ ಅವರು ಮೌನವಾಗಿರೋದು ನೋಡಿದ್ರೆ ನಮ್ಮನ್ನೆಲ್ಲ ಹಳ್ಳಿಯಲ್ಲಿ ಮಲಗಿಸಬಾರದು ಅಂತ ಇದೆ ಅವರಿಗೆ. ಇಲ್ಲ ಇಲ್ಲ ಇಲ್ಲ, ನಾವು ಬಿಡೋದಿಲ್ಲ, ನಾವು ನಿಮ್ಮ ಸ್ಟ್ರೈಕ್ ಮಾಡ್ತೀವಿ. ಮತ್ತ್ಯಾರು ಸಿಡಿ ಪಾಡಿ ಮಾಡಿಬಿಟ್ಟಾರು ಅಪಾಯ, ಮತ್ತ್ಯಾರು ಸಿಡಿ ಪಾಡಿ ಮಾಡಿಬಿಟ್ಟಾರು. ಅವೆಲ್ಲ ಸಿಡಿ ನೋಡ್ರಿ, ಅದಿದ್ರೆ ಕಸಬು ಸಿಡಿ, ಆ ಕಸಬು ಇಲ್ದೇ ಇದ್ರೆ ಸಿಡಿ ಅಂತಂದ್ರೆ ಬತ್ತಿತೆ. ನೀವ್ ಯಾಕ್ರಿ ಎದ್ರಿಕೆ ಬೇಕು ಸಿಡಿಗೆ? ಹ್ಞೂ, ದೇಶದಲ್ಲಿ ಯಾವನಾರ ಬರಲ್ರಿ, ಸಿಡಿಗೆ ಯಾಕ್ರಿ ಎದ್ರಬೇಕು? ಸಿಡಿ ಸಿಡಿ ಅಂತ ವಿಧಾನಸಭೆಗೆ ಬರಬೇಡಿ, MLAಗೆ ನಿಲ್ಬೇಡಿ ಇನ್ ಮುಂದೆ. ಶಿವಲಿಂಗೇಗೌಡರು ಅಂದ್ರೆ ಅಶೋಕ್ ಅವರು ಗ್ರಾಮ ವಾಸ್ತವ್ಯದ ಕಲ್ಪನೆ ಮಾಡಿ ಅದನ್ನ ಅನುಷ್ಠಾನಗೊಳಿಸ್ತಾ ಇರೋದು ಒಳ್ಳೇದಿದೆ. ಈ MLAಗಳು ಉಳಿಬಹುದು ಅಂತ ಸ್ಪಷ್ಟೀಕರಣ ಕೊಡಿಸೋದು ಒಳ್ಳೇದು, ಇಲ್ಲಾಂದ್ರೆ ಕನ್ಫ್ಯೂಷನ್. ಯಾರು ಉಳಿತಾರೋ ಅವ್ರು ಉಳಿತಾರೆ. ಇಲ್ಲ ಇಲ್ಲ ಸರ್, ಒಳ್ಳೆ ಕಾನ್ಸೆಪ್ಟ್ ಇದೆ. ನಾನು ಅವ್ರಿಗೆ ಬಹಳ ತುಂಬಾ ಧನ್ಯವಾದಗಳು ಹೇಳ್ತೀನಿ ಅಶೋಕ್ ಕಣ್ಣಂಗೆ. ಇದು ಕಾನ್ಸೆಪ್ಟ್ ಸರಿ ಇದೆ, ಆದ್ರೆ ನಮ್ಮನ್ನ ಯಾಕೆ ಬಿಟ್ಬಿಟ್ರು ಅಂತ ಗೊತ್ತಿಲ್ಲ. ಸ್ಥಳೀಯ ಅಶೋಕ್ ಅವರು ಹೇಳ್ಬೋದು, ಮಾನ್ಯ ಅಧ್ಯಕ್ಷರೇ, ನಾನ್ ಹೇಳ್ತಾ ಇರೋದು ಒಳ್ಳೆ ಕಾನ್ಸೆಪ್ಟ್ ಇದೆ. ಶಾಸಕರನ್ನ ಇನ್ವಾಲ್ವ್ ಮಾಡ್ಬೇಕಲ್ವಾ ಅದ್ರಲ್ಲಿ? ಶಾಸಕರನ್ನ ಇನ್ವಾಲ್ವ್ ಮಾಡಿದ್ದಾರೆ, ಅನ್ನದಾನಿ ಕರೀತಾರ್ರಿ, ಶಾಸಕರನ್ನ ಇನ್ವಾಲ್ವ್ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಹಕ್ಕುಪತ್ರ ಪತ್ರ ಎಲ್ಲ ಕೊಡೋದೇ ಹೋಗ್ತಾ ಇದೀವಿ ಅಷ್ಟೇ. ಸರ್ ಒಂದ್ ನಿಮಿಷ ಸರ್, ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ,